ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನಾಚರಣೆಯನ್ನ ಇಂದು ರಾಯಚೂರಿನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಚಾಲನೆ ನೀಡಿದರು. ರಿಮ್ಸ್ ಆಸ್ಪತ್ರೆ, ನವೋದಯ ಆಸ್ಪತ್ರೆ, ನಗರದ ಪ್ಯಾರಾಮೆಡಿಕಲ್ ಕಾಲೇಜು ಹಾಗೂ ಲಯನ್ಸ್ ಕ್ಲಬ್ ರಕ್ತ ಕೇಂದ್ರಗಳ ಸಮೂಹದಲ್ಲಿ ಇಂದು ರಕ್ತದಾನ ಕುರಿತು ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿಗಳು ಚಾಲನೆ ನೀಡಿ ಮಾತನಾಡಿ, ಪ್ರತಿಯೊಬ್ಬ ನಾಗರಿಕ ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಬೇಕು. ಇಂದು ನಗರದ ಕೊರೋನಾ ಲಸಿಕೆ ಮೇಘಮೇಳ ಇರುವುದರಿಂದ ಎಲ್ಲರೂ ಲಸಿಕೆ ಹಾಕಿಸಿಕೊಳ್ಳಬೇಕು. ಪ್ಲಾಸ್ಟಿಕ್ ಮುಕ್ತ ರಾಯಚೂರು ಮಾಡೋಣ ಎಂದು ಸಂದೇಶ ನೀಡಿದರು. जिला पोलिस इलाके हेल्थ एंड फैमिली वेलफेयर डिपार्टमेंट जिला एड्स तड़े नियंत्रण घटक इंडियन मेडिकल असोसिएशन रायचूर चैप्टर रायचूर इंस्टीट्यूट ऑफ मेडिकल साइंसेस नवोदय आस्पत्रे लायंस क्लब एसकेई पैरा मेडिकल कॉलेज रेड रिबन क्लब एनएसएस रेड क्रॉस संस्थे होसबेळुकु आप्त मित्र सेंट लूज जिले एल्ला रक्त केंद्र विविध संघ संस्थे आश्रय राष्ट्रीय स्वयं प्रेरित रक्तदान दिनाचरण आचरता रक्तदान इंपारटेन्स बे जन अवेरने मूडसोदर इवत जाथा कार्यक्रम एलर जो हमको ना रिक्वेस्टे आरोग्यवंत व्यक्ति प्रति 3 तिंगल ತಮ್ಮ ರಕ್ತವನ್ನು ದಾನ ಮಾಡಬಹುದು. ರಕ್ತ ದಾನ ಮಾಡಿದ್ರೆ ಲಾಸ್ ಏನಾಗಲ್ಲ, ಹಳೆ ಬ್ಲಡ್ ಹೋಗ್ಬಿಟ್ಟು ಹೊಸ ಬ್ಲಡ್ ಪ್ರೊಡಕ್ಷನ್ ಆಗುತ್ತೆ. ಬಟ್ ರಕ್ತದಾನ ಮಾಡೋದ್ರಿಂದ ಯಾರು ನಿಜವಾಗ್ಲೂ ಅದರದ್ದು ನೀಡ್ನಲ್ಲಿ ಇದ್ದಾರೆ ಅವರಿಗೆ ಬಹಳ ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನವನ್ನು ಮಾಡಬೇಕು ಅಂತ ಹೇಳಿ ಈ ಜಾಥಾದ ಮೂಲಕ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕೋವಿಡ್ 19 ವ್ಯಾಕ್ಸಿನ್ ಬಹಳ ಪ್ರಗತಿ ಬಹಳ ಕಡಿಮೆ ಇರೋದ್ರಿಂದ ಇವತ್ತು ಕೂಡ ವಿಶೇಷ ಮೆಗಾ ಮೇಳವನ್ನು ಆಯೋಜಿಸಿದ್ದೇವೆ. ಎಲ್ಲರೂ ಕೂಡ 18 ಇಯರ್ಸ್ ಅಂಡ್ ಅಬೋವ್ ಯಾರು ಎಲಿಜಿಬಲ್ ಇದ್ದೀರಿ ಎಲ್ಲರೂ ಕೂಡ ವ್ಯಾಕ್ಸಿನೇಷನ್ ಅನ್ನು ತಗೋಬೇಕು ಅಂತ ಹೇಳ್ಕೊಳ್ತೇವೆ. ಅದರ ಜೊತೆಗೆ ನಮ್ಮ ಗ್ರೀನ್ ರಾಯಚೂರು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಸೇರ್ಕೊಂಡಿರೋದ್ರಿಂದ ರಾಯಚೂರು ನಗರವನ್ನು ಹಸಿರು ಮತ್ತು ಕ್ಲೀನ್ ಆಗಿ ಮಾಡುವ ನಿಟ್ಟಿನಲ್ಲಿ ಜಾಸ್ತಿ ಗಿಡಗಳನ್ನ ನೆಡಿ ಪ್ಲಸ್ ಅದರ ಜೊತೆಗೆ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಪ್ಲಾಸ್ಟಿಕ್ ಅನ್ನು ಅವಾಯ್ಡ್ ಮಾಡಿ ಅಂತ ಹೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಈ ಜಾಥಾದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕಾಗಿ ಕೋರ್ತದೆ. ನಗರ ಜಿಲ್ಲಾಧಿಕಾರಿ ಕಚೇರಿಯಿಂದ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತದಿಂದ ಐಎಎಂ ಸಭಾಂಗಣವರೆಗೆ ಜಾಥಾ ನಡೆಸುವುದರ ಮೂಲಕ ಎಲ್ಲರೂ ರಕ್ತದಾನ ಮಾಡಬೇಕು ಎಂದು ಘೋಷಣೆ ಕೂಗುತ್ತಾ ವಿದ್ಯಾರ್ಥಿಗಳು ಜಾಥಾ ಯಶಸ್ವಿಗೊಳಿಸಿದರು. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು. ಎಸ್, ನೋಡಿದಿರಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.